ಇನ್ನೂ ನಾವು ವೋಟ್ ಹಾಕಿದ್ದ ಇಂಕ್ ಆರಲಿಲ್ಲ ಅಷ್ಟಕ್ಕೂ ಒಳಗೆ ಇಷ್ಟೆಲ್ಲ ಕೊಲೆಗಳು ನಡೀತಾ ಇವೆ ಅಂತಂದ್ರೆ ಕರ್ನಾಟಕ ಹೊತ್ತಿ ಉರಿಯುವಂತ ಸ್ಥಿತಿಗೆ ಬಂದ್ಬಿಟ್ಟಿದೆ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರು ಎಚ್ ಸಿ ಮಹದೇವಪ್ಪ ಏನಿದ್ದಾರೋ ಅವರ ಮಗ ಸುನೀಲ್ ಬೋಸರ ಸಹಚರರು ಈ ಕೆಲಸವನ್ನು ಮಾಡಿದ್ದಾರೆ ಅಂತ ಅದು ತುಂಬಾ ಸ್ಪಷ್ಟವಾಗಿ ಎಲ್ಲರಿಗೂ ಗೊತ್ತಿರುವಂತ ಸಂಗತಿ ಸಿದ್ದರಾಮಯ್ಯನವ್ರನ್ನ ಕೇಳಲಿಕ್ಕೆ ಇಚ್ಛೆಪಡ್ತೀನಿ ನೀವು ಅಹಿಂದ ಅಂತ ಇಷ್ಟೆಲ್ಲ ಮಾಡ್ಕೊಂಡು ತಿರುಗಾಡ್ತೀರಾ ಒಬ್ಬ ದಲಿತ ವರ್ಗದವ ಒಬ್ಬ ತೀರಿಕೊಂಡಾಗ ಅವನನ್ನು ಬರ್ಬರವಾಗಿ ಹತ್ಯೆ ಮಾಡಿದಾಗ ಮಾತಾಡಬೇಕು ಅಂತಾನೂ ಅನ್ಸೋದಿಲ್ವಾ ನಮಗೆಲ್ರಿಗೂ ಗೊತ್ತಿದೆ ಕರ್ನಾಟಕ ರಾಜ್ಯ ಹೊತ್ತಿ ಉರಿಯೋ ಹಂತಕ್ಕೆ ಬಂದ್ಬಿಟ್ಟಿದೆ ಕಳೆದ ಎರಡು ದಿನಗಳ ಹಿಂದೆ ಮೊನ್ನೆ ರಾತ್ರಿ ನಮ್ಮದೇ ಒಬ್ಬ ಕಾರ್ಯಕರ್ತ ಯುವ ಬ್ರಿಗೇಡ್ನ ಕಾರ್ಯಕರ್ತನನ್ನು ನಾವು ಕಳ್ಕೊಂಡ್ವಿ ಅವನನ್ನು ಎಷ್ಟು ಬರ್ಬರವಾಗಿ ಕೊಲೆ ಮಾಡಲಾಗಿದೆ ಅಂತಂದರೆ ಒಬ್ಬ ದಲಿತ ವರ್ಗಕ್ಕೆ ಸೇರಿದ ಹುಡುಗ ತುಂಬ ಚೆನ್ನಾಗಿ ಬೆಳೀತಾ ಇರೋದನ್ನು ಸಹಿಸ್ಕೊಳ್ಳಿಕ್ಕಾಗದೆ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಅವನನ್ನು ಮುಗಿಸಿಲ್ಲೇ ಬಿಡುವಂಥ ಒಂದು ಹೊಂಚು ಹಾಕೋದಿದೆಯಲ್ಲ ಭಾಳ ದುರದೃಷ್ಟಕರ ಸಂಗತಿ ಅಂತ ನನಗೆ ಅನ್ಸುತ್ತೆ ಈ ಕಾರಣಕ್ಕೆ ಅದಕ್ಕಿಂತ ಹಿಂದೆ ಇನ್ನೊಂದು ಕೊಲೆ ಆಗುತ್ತೆ ಅದು ಸ್ವಾಮೀಜಿಗಳನ್ನು ಬರ್ಬರವಾಗಿ ಜೈನ ಮುನಿಗಳನ್ನು ಹತ್ಯೆ ಮಾಡಲಾಗುತ್ತೆ ಎಲ್ಲಿ ಈ ಕೊಲೆ ಆಗುತ್ತೋ ನಮ್ಮ ಯುವ ಬ್ರಿಗೇಡ್ನ ಕಾರ್ಯಕರ್ತನ ಕೊಲೆ ಆಗುತ್ತೋ ಅದರ ಪಕ್ಕದ ನಂಜನಗೂಡಿನಲ್ಲಿ ಭಾರತ್ ಮಾತಾಕಿ ಜೈ ಅಂತಿದ್ದು ಹೇಳಿದ್ದಕ್ಕೆ ಇರಿಯುವಂಥ ಪ್ರಯತ್ನ ಆಗುತ್ತೆ ಅಂದರೆ ಇನ್ನೂ ನಾವು ವೋಟ್ ಹಾಕಿದ್ದ ಇಂಕ್ ಆರಲಿಲ್ಲ ಅಷ್ಟಕ್ಕೂ ಒಳಗೆ ಇಷ್ಟೆಲ್ಲ ಕೊಲೆಗಳು ನಡೀತಾ ಇವೆ ಅಂತಂದರೆ ಕರ್ನಾಟಕ ಹೊತ್ತಿ ಉರಿಯುವಂಥ ಸ್ಥಿತಿಗೆ ಬಂದ್ಬಿಟ್ಟಿದೆ ಅಂತ ಇದು ಸಹಜವಾಗಿ ಅಥವಾ ಬೇರೆ ದಿಕ್ಕನ್ನ ನಾವು ಹೇಳ್ತಿರೋದಲ್ಲ ಸಹಜವಾಗಿ ನಾವೇ ಯುವ ಬ್ರಿಗೇಡ್ನ ಕಾರ್ಯಕರ್ತನನ್ನು ಕಳ್ಕೊಂಡು ಅನುಭವಿಸ್ತಾ ಇದ್ದೀವಲ್ಲ ಯಾವ ಕಾರ್ಯಕರ್ತ ನಮ್ಮೊಂದಿಗೆ ಕೆಲಸ ಮಾಡ್ತಿದ್ನೋ ನದಿಯ ಸ್ವಚ್ಛತೆಯಿಂದ ಹಿಡಿದು ಜಾಗೃತಿಯ ಕಾರ್ಯಕ್ರಮಗಳಲ್ಲಿ ಹನುಮ ಜಯಂತಿಗಳಲ್ಲಿ ಜೊತೆ ಸೇರಿ ಕೆಲಸ ಮಾಡ್ತಿದ್ವೋ ಆ ಕಾರ್ಯಕರ್ತ ರಸ್ತೆಯಲ್ಲಿ ಬರ್ಬರವಾಗಿ ಹತ್ಯೆಯಾಗಿ ಬಿದ್ದಿದ್ದಾನೆ ಅನ್ನೋದನ್ನು ನಾವು ಸಹಿಸ್ಕೊಳ್ಳಿಕ್ಕೆ ಊಹಿಸ್ಕೊಳ್ಳಿಕ್ಕೂ ಸಾಧ್ಯ ಆಗ್ತಿಲ್ಲ ಈ ಕಾರಣಕ್ಕೆ ಸರ್ಕಾರಕ್ಕೆ ಎಷ್ಟು ಕೂಗಾಡಿದರೂ ಕೇಳ್ತಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಈ ಮೌನವಾದ ಪ್ರತಿಭಟನೆ ಆದರೂ ರೀಚ್ ಆಗ್ಬೋದಾ ಅನ್ನುವಂಥ ದೃಷ್ಟಿಯಿಂದ ಮೌನವಾಗಿ ಪ್ರತಿಭಟಿಸ್ತಾ ಇದ್ದೀವಿ ಇದು ಬರೀ ಇಲ್ಲಿ ಮಾತ್ರ ಅಲ್ಲ ರಾಜ್ಯದ ಎಲ್ಲ ಕಡೆಗಳಲ್ಲಿ ಜಿಲ್ಲಾ ಕೇಂದ್ರಗಳಲ್ಲಿ ಎಲ್ಲೆಲ್ಲಿ ಯುವ ಬ್ರಿಗೇಡ್ನ ಕಾರ್ಯಕರ್ತರಿದ್ದಾರೋ ಅವರು ಜೈನ ಮುನಿಗಳ ಹತ್ಯೆ ಮತ್ತು ನಮ್ಮ ಯುವ ಬ್ರಿಗೇಡ್ನ ಕಾರ್ಯಕರ್ತನ ಹತ್ಯೆಯ ವಿರುದ್ಧ ಒಂದು ಸಣ್ಣ ಮೆರವಣಿಗೆಯನ್ನು ಮಾಡಿ ಅವರು ಎಲ್ಲೆಲ್ಲಿ ಜಿಲ್ಲಾಧಿಕಾರಿಗಳಿದ್ದಿರೋ ಜಿಲ್ಲಾಧಿಕಾರಿಗಳ ಬಳಿ ತಹಶೀಲ್ದಾರ್ ತಾಲೂಕಾದರೆ ತಹಶೀಲ್ದಾರ್ಗಳಿಗೆ ಹೋಗಿ ಅವರು ಮನವಿಯನ್ನು ಕೊಡುವಂಥ ಪ್ರಯತ್ನ ಮಾಡ್ತಿದ್ದಾರೆ ನಾವು ಕೂಡ ಜಿಲ್ಲಾಧಿಕಾರಿಗಳಿಗೆ ಈ ಕುರಿತಂತೆ ಮನವಿಯನ್ನು ಕೊಡೋರಿದ್ದೀವಿ ಒಂದು ಈ ಕೊಲೆಯ ಹಿಂದೆ ವಿಶೇಷವಾಗಿ ನಮ್ಮ ಯುವ ಬ್ರಿಗೇಡ್ನ ಈ ಗೋಪಾಲ್ ನಾಯಕನ ವೇಣುಗೋಪಾಲ್ ನಾಯಕನ ಹತ್ಯೆ ಹಿಂದೆ 100% ಕಾಂಗ್ರೆಸ್ ಇದೆ ಅಂತ ನಾನು ಯಾವಾಗಲೂ ಹೇಳ್ತಿದ್ದೀನಿ ಮೊದಲನೇ ದಿನದಿಂದಲೂ ನಾನು ಅಲ್ಲಿಗೆ ಹೋಗಿ ಬಂದಾಗಲಿಂದಲೂ ನೋಡ್ಕೊಂಡು ಬಂದೆ ಸ್ವತಃ ಅವನ ಪತ್ನಿಯ ಜೊತೆ ನಮ್ಮ ಗೋಪಾಲ್ನ ಪತ್ನಿಯ ಜೊತೆ ಮಾತಾಡಿದ್ದೀನಿ ಅಲ್ಲಿರೋ ಕಾರ್ಯಕರ್ತರ ಜೊತೆ ಯಾರು ಸಂಧಾನಕ್ಕೆ ಅಂತ ಹೋದಾಗ ಆ ಗೋಪಾಲನ ಜೊತೆ ಇದ್ದರು ಅವ್ರ ಜೊತೆ ಎಲ್ಲ ಮಾತಾಡುವಾಗ ತುಂಬ ಸ್ಪಷ್ಟವಾಗಿ ಅವರು ಏನು ಹೇಳಿದ್ದಾರೆ ಅಂತಂದರೆ ಇವತ್ತು ಸಮಾಜ ಕಲ್ಯಾಣ ಇಲಾಖೆಯ ಸಚಿವರು ಎಚ್ ಸಿ ಮಹದೇವಪ್ಪ ಏನಿದ್ದಾರೋ ಅವರ ಮಗ ಸುನೀಲ್ ಬೋಸರ ಸಹಚರರು ಈ ಕೆಲಸವನ್ನು ಮಾಡಿದ್ದಾರೆ ಅಂತ ಅದು ತುಂಬ ಸ್ಪಷ್ಟವಾಗಿ ಎಲ್ರಿಗೂ ಗೊತ್ತಿರುವಂಥ ಸಂಗತಿ ಸಮಾಜ ಕಲ್ಯಾಣ ಇಲಾಖೆ ಅಂತ ಇರೋದೇ ದಲಿತರ ಉದ್ಧಾರಕ್ಕೋಸ್ಕರ ಅವ್ರಿಗೆ ಒಳ್ಳೇದು ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಇರುವಾಗ ಅದೇ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರ ಮಗ ತನ್ನ ಸಹಚರರನ್ನು ಬಿಟ್ಟು ಒಬ್ಬ ದಲಿತ ವರ್ಗಕ್ಕೆ ಸೇರಿದ ಹುಡುಗನನ್ನು ಕೊಲೆ ಮಾಡೋದಿದೆಯಲ್ಲ ಅದು ಯಾತಕ್ಕೆ ಆ ಹುಡುಗ ಬೆಳೀತಾನೆ ಅಂತ ಒಂದು ದಿನದ ಮುಂಚೆಯೇ ಅವರು ಬಂದು ನಮ್ಮ ಹುಡುಗರಿಗೆ ಹೇಳೋಗಿದ್ದಾರೆ ಇವನನ್ನು ಬೆಳೆಸ್ತಾ ಇದ್ದೀರಲ್ಲ ನೀವು ಅಂತ ಹೇಳ್ತಾರೆ ಅಂತಂದರೆ ಆತ ಹನುಮ ಜಯಂತಿ ಮಾಡೋದು ಆತ ಅದರ ಮುಂಚೂಣಿಯಲ್ಲಿ ನಿಂತ್ಕೊಳ್ಳೋದು ಆತ ಒಬ್ಬ ನಾಯಕನಾಗಿ ಸಮಾಜದಲ್ಲಿ ಅವನ ಮಾತನ್ನು ಎಲ್ಲರೂ ಕೇಳೋ ಥರ ಬೆಳೆಯೋದಿದೆಯಲ್ಲ ಅದನ್ನು ಸಹಿಸ್ಕೊಳ್ಳಿಕ್ಕಾಗಲ್ಲ ಅಂತಂದರೆ ಏನರ್ಥ ಯಾರು ಮಾಡ್ತಾ ಇರೋದು ಇದನ್ನು ನಾನು ಸಿದ್ದರಾಮಯ್ಯನವ್ರನ್ನ ಕೇಳಲಿಕ್ಕೆ ಇಚ್ಛೆಪಡ್ತೀನಿ ನೀವು ಅಹಿಂದ ಅಂತ ಇಷ್ಟೆಲ್ಲ ಮಾಡ್ಕೊಂಡು ತಿರುಗಾಡ್ತೀರಾ ಒಬ್ಬ ದಲಿತ ವರ್ಗದವ ಒಬ್ಬ ತೀರಿಕೊಂಡಾಗ ಅವನನ್ನು ಬರ್ಬರವಾಗಿ ಹತ್ಯೆ ಮಾಡಿದಾಗ ಮಾತಾಡಬೇಕು ಅಂತಲೂ ಅನ್ಸೋದಿಲ್ವಾ ನಿಮಗೊಂದು ಒಂದು ಸಾಂತ್ವನ ಹೇಳಬೇಕು ಅಂತ ಅನ್ಸೋದಿಲ್ವಾ ನೀವಿನ್ನೂ ನಿಮ್ಮದೇ ರಾಜಕೀಯದಲ್ಲಿ ಮಗ್ನರಾಗಿದ್ದೀರಲ್ಲ ಒಬ್ಬ ಹುಡುಗನನ್ನು ತರುಣನನ್ನು ಚೆನ್ನಾಗಿ ಬೆಳೆದಿರುವಂಥ ಸಮಾಜಕ್ಕೆ ನಾಳೆಯ ದಿನ ಉಪಯೋಗಿಯಾಗಬಲ್ಲಂಥ ಎಷ್ಟು ಸಾಮಾಜಿಕ ಚಟುವಟಿಕೆಗಳಲ್ಲಿ ನಿರತನಾಗ್ತಿದ್ದಂಥ ಹುಡುಗನನ್ನು ಬರ್ಬರವಾಗಿ ಹತ್ಯೆ ಮಾಡಿದ್ರಲ್ಲ ಈ ದಲಿತ ವರ್ಗದ ಹುಡುಗ ಹಿಂಗೆ ತೀರ್ಕೊಂಡಾಗ ನಿಮಗೊಂದು ಸಾಂತ್ವನ ಹೇಳಬೇಕು ಅದಕ್ಕೊಂದು ಸಂತಾಪ ವ್ಯಕ್ತಪಡಿಸಬೇಕು ಅನ್ಸೋದಿಲ್ಲ ಅಂತಂದರೆ ಇನ್ನೇನು ಹೇಳಲಿಕ್ಕೆ ಸಾಧ್ಯ ನಮ್ಮೆಲ್ಲ ಅಹವಾಲನ್ನು ತಂದು ಅದೇ ಆಂಜನೇಯನ ಮುಂದೆ ನಾವಿವತ್ತು ಮಂಡಿಸಿದ್ದೀವಿ ಅವನ ಪರವಾಗಿ ಪೂಜೆಯನ್ನು ಸಲ್ಲಿಸಿದ್ದೀವಿ ಬಟ್ ಎಲ್ಲ ಕಡೆಗಳಲ್ಲೂ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೀವಿ ಈಗಲೂ ಕೂಡ ಮನವಿಯನ್ನು ಕೊಡ್ತೀವಿ ಒಂದು ಪ್ರೆಷರ್ಗೆ ಈಗಾಗಲೇ ಅಲ್ಲಿನ ಪೊಲೀಸರು ಬಂದಾಗಿದೆ ಅವರು 6 ಜನರನ್ನು ಬಂಧಿಸಿದ್ದಾರೆ ಅಂತ ನಾನು ಬೆಳಗ್ಗೆ ಇಲ್ಲಿ ಬರಬೇಕಾದ್ರೆ ಸುದ್ದಿ ಸಿಗ್ತಾ ಇತ್ತು 6 ಜನರನ್ನು ಬಂಧಿಸಿದ್ದಾರೆ ಈ 6 ಜನರಲ್ಲಿ ಅನೇಕರು ಈ 6 ಜನ ಯಾರ್ಯಾರಿದ್ದಾರೋ ಅವರ ಮೂಲವನ್ನು ಕೆದಕಿದ್ರೆ ಗೊತ್ತಾಗುತ್ತೆ ಇವರಿಗೆ ಕಾಂಗ್ರೆಸ್ಸಿನ ಬೆಂಬಲ ಹೆಂಗಿದೆ ಕಾಂಗ್ರೆಸ್ ಸರ್ಕಾರ ಬಂದ ತಕ್ಷಣ ಇವರು ಹೇಗೆ ಚಿಗಿದುಕೊಂಡಿದ್ದಾರೆ ಹೇಗೆ ಹತ್ಯೆ ಮಾಡೋವರೆಗೂ ಮುಂದುವರೆದಿದ್ದಾರೆ ಅಂತ ಸೊ ಈ ದೃಷ್ಟಿಯಿಂದ ನೋಡಿದರೆ ಅವರನ್ನು ಬಂಧಿಸಿದ್ದಾರೆ ಇದನ್ನು ಮುಂದುವರಿಸ್ಕೊಂಡು ಹೋಗಲಿಕ್ಕೆ ಅಥವಾ ಈ ಪ್ರೆಷರನ್ನು ಉಳಿಸ್ಕೊಳ್ಳಿಕ್ಕೆ ಸೊ ದಟ್ ಯಾರು ಹತ್ಯೆ ಮಾಡಿದ್ದಾರೋ ಅವ್ರಿಗೆ ಕಠಿಣ ಶಿಕ್ಷೆ ಆಗಲಿಕ್ಕೋಸ್ಕರ ಬೇಕಾಗಿರುವಂಥ ಎಲ್ಲ ಪ್ರಯತ್ನವನ್ನು ಡೆಫಿನೆಟ್ಲಿ ಮಾಡ್ತೀವಿ